ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ಕರ್ನಾಟಕದಲ್ಲಿ KSRTC ಪದನೇ ಉಪಯೋಗಿಸಂಗಿಲ್ಲ ನೀವು. ಯಾಕೆ ಅಂತಂದ್ರೆ ನೀವು ಉಪಯೋಗಿಸಿದ್ರು ವೇಸ್ಟು. KSRTC ಬ್ರ್ಯಾಂಡ್ ನೇಮು ಕರ್ನಾಟಕದಿಂದ ಕೇರಳ ರಾಜ್ಯ ವಶಪಡಿಸಿಕೊಂಡಿದೆ. ಇನ್ನು ಮುಂದೆ ನಮ್ಮ ಟ್ರೇಡ್ ಮಾರ್ಕ್ KSRTC, ಈ ಒಂದು ಟ್ರೇಡ್ ಮಾರ್ಕನ್ನು ಕೇರಳ ರಾಜ್ಯದವರು ಕರ್ನಾಟಕಕ್ಕೆ ನೋಟಿಸನ್ನು ನೀಡೋದ್ರ ಮುಖಾಂತರ ವಶಪಡಿಸಿಕೊಂಡಿರುವಂಥದ್ದು. ಇದು ಯಾವ ಸೀಮೆ ನ್ಯೂಸ್ಗಳು, ಯಾವ ಸೆಡೆ ನ್ಯೂಸ್ಗಳಿವೆಲ್ಲ ಅಂತೀನಿ. ನನಗೊಂದು ಅರ್ಥ ಆಗಿಲ್ಲ, ಈ ಮಾಹಿತಿ ನಮ್ಮ ನ್ಯೂಸ್ ಮೀಡಿಯಾದವ್ರಿಗೆ ಎಲ್ಲಿ ಸಿಕ್ತು ಅಂತ. ಕೇರಳದವರು ಕರ್ನಾಟಕದ KSRTC ಬ್ರ್ಯಾಂಡ್ ನೇಮನ್ನು ಹೆಂಗೆ ವಶಪಡಿಸ್ಕೊಂಡ್ರು ಅನ್ನೋಂಥ ಒಂದು ಮಾಹಿತಿ ನಮ್ಮ ಏನು ಈ ನ್ಯೂಸ್ ಮೀಡಿಯಾದವ್ರಿಗೆ ಹೆಂಗೆ ಸಿಕ್ತು ಅನ್ನೋದು ನಂಗೆ ಇನ್ನೂ ಗೊತ್ತಾಗ್ತಿಲ್ಲ. ಓಕೆ, ಹಿಂದೂ ಮುಂದೆ ಏನು ವಿಚಾರ ಗೊತ್ತಿಲ್ಲ ಇಲ್ಲಿ. ಹಿಂದೂ ಮುಂದೆ ಏನು ವಿಚಾರನ ತಿಳಿದಂಗೆ ಅವ್ರ ಪಾಡಿಗೆ ಅವರು ನ್ಯೂಸಲ್ಲಿ ಪಬ್ಲಿಷ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವ್ರಿಗೇನ ಸರಿ ಕಾಣಿಸತ್ತಾ? ನಾವು ನ್ಯೂಸ್ ಮೀಡಿಯಾಗಳನ್ನು ನ್ಯೂಸ್ ಮೀಡಿಯಾದವ್ರನ್ನ ಯಾಕೆ ಹೇಟ್ ಮಾಡ್ತೀವಿ, ಯಾಕೆ ಟ್ರೋಲ್ ಮಾಡ್ತೀವಿ ಅನ್ನೋದಕ್ಕೆ ಸ್ಟ್ರಾಂಗ್ ರೀಸನ್ನು ಇದೊಂದಿದ್ರೆ ಸಾಕು ಅಂತ ಅನ್ಕೊತೀನಿ. ಇದೇ ಗುರು ರೀಸನು, ಅದೇನು ರೀಸನು, ಅದೇನು ಮ್ಯಾಟ್ರು ಅನ್ನೋದನ್ನು ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೇನೋ ಗೊತ್ತಾಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ, ಸೊ ವಿಷಯ ಇಷ್ಟೇ, ಮ್ಯಾಟ್ರ್ ಇಷ್ಟೇ. ನಿನ್ನೆಯಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಗೊತ್ತಿದೆ ಅಂತ ಅನ್ಕೊತೀನಿ. ನಮ್ಮಪ್ಪ ಅಂತಂದರೆ ನಮ್ಮ KSRTC ಕರ್ನಾಟಕದ ಬ್ರ್ಯಾಂಡ್ ನೇಮ್ ಏನಿದೆ, ಸೊ ಈ ಒಂದು ಬ್ರ್ಯಾಂಡ್ ನೇಮನ್ನು ಕೇರಳ ರಾಜ್ಯದವರು ಕರ್ನಾಟಕಕ್ಕೆ ನೋಟಿಸ್ ಮಾಡಿದ್ರು, ಒಂದು ನೋಟಿಸನ್ನು ನೀಡೋದ್ರ ಮುಖಾಂತರ ಅವ್ರ ಕಡೆಗೆ ಹೋಗೋ ಥರ ವಶಪಡಿಸ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಈ ಒಂದು KSRTC ಅನ್ನೋದೇನಿದೆ ಅದನ್ನು ಕೇರಳ ರಾಜ್ಯದವರು ಮೊದಲೇ ಉಪಯೋಗಿಸ್ತಿದ್ದಾರಂತೆ. ಅದನ್ನು ನಮ್ಮ ಕರ್ನಾಟಕದವರು ಏನೋ ತಕರಾರು ಮಾಡಿಕೊಂಡು ನಮಗೆ ಬೇಕು ಅಂತ ಬ್ರ್ಯಾಂಡ್ ನೇಮನ್ನು ವಶಪಡಿಸ್ಕೊಬಿಟ್ರಂತೆ. ಸೊ ಸತತ ಒಂದು ದಶಕಗಳ ಈ ಒಂದು ಕಾನೂನಾತ್ಮಕ ಹೋರಾಟ ಏನಿದೆ, ಸೊ ಈ ಒಂದು ಹೋರಾಟಕ್ಕೆ ನಿನ್ನೆ ಒಂದು ಕೇರಳ ರಾಜ್ಯದವರು ಕರ್ನಾಟಕಕ್ಕೆ ನೋಟಿಸನ್ನು ನೀಡಿದ್ರ ಮುಖಾಂತರ ಈ ಹೋರಾಟ ಏನಿದೆ, ಕಾನೂನಾತ್ಮಕ ಹೋರಾಟಕ್ಕೆ ಒಂದು ಬ್ರೇಕ್ ಹಾಕೋ ಥರ ಮಾಡಿದಾರಂತೆ. ಅವು ಕೂಡ ಇಷ್ಟು ದಿನದವರೆಗೂ ಇಲ್ಲಿವರೆಗೂ ನಿಜ ಅಂತಲೇ ನಂಬ್ಕೊಂಡಿದ್ದು. ಬಟ್ ಇವಾಗ ಅಸಲಿ ಮ್ಯಾಟ್ ಏನಪ್ಪ ಅಂತಂದರೆ ಈ ವಿಚಾರ ಏನು ವೈರಲ್ ಆಗ್ತಿದೆ, ಸೊ ಇದು ಕಂಪ್ಲೀಟ್ ಸುಳ್ಳು ಸುದ್ದಿ ಅಂತೆ. ಓಕೆ, ಒಂದು ಫೇಕ್ ನ್ಯೂಸ್ ಅಂತೆ ನ್ಯೂಸ್ ಮೀಡಿಯಾದವರು ಸ್ಪ್ರೆಡ್ ಮಾಡ್ತಿರುವಂಥದ್ದು. ಸೊ ಈ ವಿಚಾರ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಹೇಳ್ತೀರಾ? ಎಸ್, ನಂಗೆ ಗೊತ್ತಾಯ್ತು. ಎಲ್ಲಿಂದ ಅಂತಂದರೆ KSRTC ಅವರ ಅಫಿಷಿಯಲ್ ಪೇಜಿಂದ. ಓಕೆ, ಒಂದು ಅಫಿಷಿಯಲ್ ಪೇಜಿಂದ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು. ಅವ್ರು ಏನು ಹೇಳೋರೆ ಗೊತ್ತಾ, ಕೇರಳ ರಾಜ್ಯದವರು ಈ ಒಂದು ವಿಚಾರದ ಬಗ್ಗೆ ನೋಟಿಸ್ನೇ ಕೊಟ್ಟಿಲ್ಲ. ನಮ್ಮ ರಾಜ್ಯದ KSRTC ಬ್ರ್ಯಾಂಡ್ ನೇಮ್ ಏನಿದೆ ಇದನ್ನು ಅವರು ವಶಪಡಿಸ್ಕೊಂಡೇ ಇಲ್ಲ. ಬಟ್ ನಮ್ಮ ನ್ಯೂಸ್ ಮೀಡಿಯಾದವರು ಏನೇನೋ ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡೋದ್ರ ಮುಖಾಂತರ ಸತ್ಯಕ್ಕೆ ದೂರವಾದಂತಹ ಒಂದು ಮಾಹಿತಿಯನ್ನು ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಇದು ಕಾನೂನಿಗೆ ವಿರುದ್ಧವಾಗಿದೆ ಈ ಒಂದು ಮಾಹಿತಿ. ಬಟ್ ನಮಗೆ ಕೇರಳ ರಾಜ್ಯದಿಂದ ಯಾವುದೇ ರೀತಿ ನೋಟಿಸು ಇನ್ನೂ ಕೂಡ ಸಿಕ್ಕಿಲ್ಲ. ಅವ್ರು ಯಾವುದೇ ರೀತಿ ನೋಟಿಸ್ನೂ ಕೂಡ ನಮಗೆ ಕೊಟ್ಟಿಲ್ಲ. ಇನ್ನೆಲ್ಲಿ KSRTC ಬ್ರ್ಯಾಂಡ್ ನೇಮ್ ಕೇರಳಗೆ ಹೋಗುತ್ತೆ ಅನ್ನೋಂಥ ಒಂದು ಕನ್ಫರ್ಮೇಷನನ್ನು ಕೊಟ್ಟಿರುವಂಥದ್ದು. ಓಕೆ, ಇನ್ನು ಮುಂದೆ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದು ನಿಮಗೆ ಉಳಬಿಟ್ಟಿರೋ ಥರ ಆದರೆ ಈಗ ಸಿಂಪಲಾಗಿ ಹೇಳ್ತೀನಿ, KSRTC ಬ್ರ್ಯಾಂಡ್ ನೇಮು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿರುವಂಥದ್ದು. ಓಕೆ, ಯಾವುದೇ ರೀತಿ ಕೇರಳ ಪಾಲಿಕೆ ಹೋಗಿಲ್ಲ, ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲೇ ಇರುವಂಥದ್ದು, ಮುಂದಕ್ಕೂ ಕೂಡ ನಮ್ಮ ಕರ್ನಾಟಕದಲ್ಲೇ ಇರುತ್ತೆ ಅನ್ನೋದನ್ನು ಅವರು ಕನ್ಫರ್ಮಾಗಿ ಹೇಳಿದ್ದಾರೆ. ಯಾಕೆ ಅಂತಂದರೆ ಅವ್ರು ಏನಾದರೂ ಇನ್ ಕೇಸ್ ಕೇರಳದವರು ನಮ್ಮ ಕರ್ನಾಟಕಕ್ಕೆ ನೋಟಿಸ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ, ನೋಟಿಸ್ ಕೊಟ್ಟರೂ ಈ ಒಂದು ವಿಚಾರದ ವಿರುದ್ಧ ಹೋರಾಡೋದಕ್ಕೆ ನಾವು ಒಬ್ಬ ಸ್ಟ್ರಾಂಗ್ ವಕೀಲರನ್ನು ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ನಮ್ಮ ಬ್ರ್ಯಾಂಡ್ ನೇಮ್ ಏನಿದೆ KSRTC, ಇದು ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗೋದೇ ಇಲ್ಲ. ಅದನ್ನು ನಾವು ಆದಷ್ಟು ಕರ್ನಾಟಕದಲ್ಲೇ ಅಂದರೆ ನಮಗೆ ಸಂಬಂಧಪಟ್ಟಿರೋ ಹಾಗೆ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ನಮ್ಮ ಏನು KSRTC ಅವರು ಅಫಿಷಿಯಲ್ ಪೇಜ್ ಅವರು ಹೇಳಿರುವಂಥದ್ದು. ಓಕೆ, ಸೊ ಇದು ರಿಯಲ್ ಫ್ಯಾಕ್ಟ್ ಇರೋದು, ಇದು ಅಸಲಿ ನಿಜ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಮ್ಮ ನ್ಯೂಸ್ ಚಾನಲವರು ಯಾಕೆ ಈ ಥರ ಫೇಕ್ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತವ್ರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಗುರು. ಯಾಕೆ ಈ ಥರ ಇದರಿಂದ ಏನು ಸಿಗುತ್ತೆ ಗುರು ಅವ್ರಿಗೆ? TRP ಸಿಗುತ್ತೆ, ಅದು ಗೊತ್ತು, ಅದೊಂದು ಮಾತ್ರ ಗೊತ್ತು. ಬಟ್ ಈ ಥರ ಫೇಕ್ ನ್ಯೂಸ್ ಕೊಟ್ಟರೆ ಜನಗಳು ಯಾರೂ ಕೂಡ ನಿಮ್ಮ ಚಾನಲ್ ಚೆನ್ನಾಗಿದೆ ಅಂತ ನೋಡೋಕ್ಕೆ ಇಷ್ಟಪಡೋದು ಇಲ್ಲ. ಓಕೆ, ಸೊ ಇದು ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. KSRTC ಅವರೇನೇ ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟರೆ ಕೇರಳ ಕಡೆಯಿಂದ ಯಾವುದೇ ರೀತಿ ನಮಗೆ ನೋಟಿಫಿಕೇಶನ್ ಸಿಕ್ಕಿಲ್ಲ. ನೋಟಿಫಿಕೇಶನ್ ಸಿಕ್ಕಿದ್ರೂ ಅದ್ರ ವಿರುದ್ಧ ಹೋರಾಡಿಕೊಂಡು ನಾವು ನಮ್ಮ KSRTC ಬ್ರ್ಯಾಂಡ್ ನೇಮ್ ಏನಿದೆ ಅದನ್ನು ನಮ್ಮ ಹತ್ರನೇ ಉಳಿಸ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇದು ರಿಯಲ್ ಫ್ಯಾಕ್ಟ್ ಇರುವಂಥದ್ದು. ಸೊ ಇದು ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಅನ್ಕೊತೀನಿ. ಇನ್ನೂ ಹಲವಾರು ಜನಕ್ಕೆ ಗೊತ್ತೇ ಇಲ್ಲ ಈ ಒಂದು ವಿಚಾರ ಈ ಥರ ಆಗ್ತಾ ಇದೆ ಅಂತಂದ್ಬಿಟ್ಟು ಎಲ್ಲ ನ್ಯೂಸ್ ಚಾನಲ್ ನೋಡಿಕೊಂಡು ಮುಳುಗೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ತಲುಪಬೇಕು, ಈ ವಿಚಾರ ಗೊತ್ತಾಗಬೇಕು ಅಷ್ಟೆ. ಓಕೆ, ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನನ್ನ ಪ್ರಶ್ನೆಯೂ ಕೂಡ ಇದು, ಇಂತಹ ನ್ಯೂಸ್ ಮೀಡಿಯಾಗಳ ವಿರುದ್ಧ ಯಾಕೆ ಕೇಸ್ ಹಾಕಲ್ಲ ಅಂತ. ಯಾಕೆ ಆಗಲ್ಲ ಗುರು? ಇರೋದನ್ನು ಇರೋ ವಿಚಾರನ ಇರೋ ಥರ ಹೇಳಬೇಕು. ಇರೋ ಥರ ಹೇಳೋದು ಬಿಟ್ಟು ಹಿಂದು ಮುಂದೆ ಗೊತ್ತಿಲ್ಲದೆ ಏನನ್ನ ಹೇಳಿದ್ರೆ ಅದು ಏನು ಅಪರಾಧ ಮಾಡ್ದಂಗೆ ಆಗಲ್ವ ಗುರು?
ಏನಾದರೂ ಕೈದಿಗಳೇನಾದರೂ ಅಪರಾಧ ಮಾಡಿದರೆ ಏನು ಪೊಲೀಸ್ನವರು ಹಾಕ್ಬಿಡ್ತಾರೆ ಜೈಲಿಗೆ. ಬಟ್ ನ್ಯೂಸ್ ಮೀಡಿಯಾದವರು ಈ ಥರ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿದರೆ ಏನಾಗಲ್ವಾ? ಏನೂ ಆಗೋದಿಲ್ವಾ ಹಂಗಂದ್ರೆ? ಏನಪ್ಪ ಇದು ನಿಮಗೆ ಬಿಟ್ಟಿದ್ದು. ಬಟ್ ಈ ನ್ಯೂಸ್ ಮಾತ್ರ ಎಲ್ಲರಿಗೂ ಕೂಡ ಸ್ಪ್ರೆಡ್ ಮಾಡಲೇಬೇಕು. ಸೊ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಷ್ಟು ಲೈಕ್ ಮಾಡ್ತೀರೋ ಮಾಡ್ಕೊಳ್ಳಿ. ಓಕೆ, ಸೊ ಧನ್ಯವಾದಗಳು.